ಸದಾಶಿವ ಆಯೋಗ ವರದಿಯನ್ನ ಅಂಗೀಕರಿಸಬೇಕು, ಇಲ್ವಾದ್ರೆ ಸಂಪೂರ್ಣ ತಿರಸ್ಕರಿಸಬೇಕು. ಒಂದು ವೇಳೆ ಸರ್ಕಾರ ಇದನ್ನ ಉದಾಸೀನ ಮಾಡಿದ್ದಲ್ಲಿ ಸಂಘಟನೆಗಳು ಸರ್ಕಾರವನ್ನ ಗಂಟು ಮೂಟೆ ಕಟ್ಟಿ ಮನೆಗೆ ಕಳುಹಿಸಲು ಸಿದ್ಧ ಎಂದು ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಹೇಳಿದ್ರು. ಇಂದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ವತಿಯಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಜಾರಿಗೆ ಒತ್ತಾಯಿಸಿ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿನವರೆಗೆ ಪರಿಶಿಷ್ಟ ಜಾತಿ ಮುಖಂಡರು ಕಾಲ್ನಡಿಗೆ ಮೂಲಕ ಜಾಥಾ ಹೊರಟರು. ಈ ಸಂದರ್ಭದಲ್ಲಿ ರಾಯಚೂರಿನ ದಲಿತ ಮುಖಂಡ ಹನುಮಂತಪ್ಪ, ಬಿಎನ್ ಗಂಗಾಧರಪ್ಪ, ಚಿಕ್ಕಬಳ್ಳಾಪುರ ಮುಂಡಗೋಡ್ ಫಕೀರಪ್ಪ, ಜೀವಿಕಾ ರತ್ನಮ್ಮ, ಬಿಎ ಕಾಟ್ಕೆ ಶಿವಬಸಪ್ಪ, ಕುಂದವಾಡ ಮಂಜುನಾಥ್ ಪಿಜಿ ಮಹಂತೇಶ್, ಶಿವಪ್ಪ ವಿಜಯಲಕ್ಷ್ಮಿ, ಅಣಜಿ ಹನುಮಂತಪ್ಪ, ದುರ್ಗಪ್ರಸಾದ್, ಬೇತೂರು ಹನುಮಂತಪ್ಪ, ಬಾನ್ವಳ್ಳಿ ಹರೀಶ್, ಎನ್ ಮಾಲ್ತೇಶ್ ಮುಂತಾದವರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಸುದೀರ್ಘವಾಗಿ 25 ವರ್ಷಗಳ ಕಾಲ ನಿರಂತರ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಳುವಂತ ಸರ್ಕಾರ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರು ಪಕ್ಷಗಳಿಂದ ಕೂಡ ಇವತ್ತು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತಹ ಬಾದಿಗ ಮತ್ತು ವಲಯ ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ. ಯಾಕೆ ಅನ್ಯಾಯ ಆಗ್ತದೆ ಅನ್ನೋ ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸ್ಮಾರಕದಿಂದ ನಾವು ಪಾದಯಾತ್ರೆ ಹೊರಡ್ತಾ ಇದ್ದೀವಿ. ಈ ಬಿಜೆಪಿ ಸರ್ಕಾರ 4 ವರ್ಷ 5 ತಿಂಗಳ ಕಳೆದಿದೆ ಸರ್ಕಾರ ಆಡಳಿತ ಬಂದು, ಇನ್ನು 6-7 ತಿಂಗಳ ಉಳಿದಿದೆ. ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಸಿಗುತ್ತೆ ಮಾತ್ರ ಇಡೀ ಸಮುದಾಯ ಬಿಜೆಪಿ ಪರವಾಗಿ ನಿಲ್ಲುತ್ತೆ. ಇಲ್ಲದೆ ಇದ್ರೆ ಬಿಜೆಪಿ ಪಕ್ಷನ ಸಂಪೂರ್ಣವಾಗಿ ಸೋಲಿಸಲಿಕ್ಕೆ 22 ಸಂಘಟನೆಗಳ ರಾಜ್ಯಾಧ್ಯಕ್ಷ ನಾಯಕತ್ವದಲ್ಲಿ ಬೆಂಗಳೂರು ನಗರದಲ್ಲಿ ಲಕ್ಷಾಂತರ ಜನ ಸೇರಿ ದಿಗ್ಬಂಧನ ಮಾಡ್ತೀವಿ, ಹಲ್ಲೋಲಕಲ್ಲ ಮಾಡ್ತೀವಿ. ನಮ್ಮ ಏಕೈಕ ಬೇಡಿಕೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡಲೇಬೇಕಂತೇಳಿ ಈ ಒತ್ತಾಯದ ಮೇಲೆ ನೀವು ಪಾದಯಾತ್ರೆ ನಂಬಿಕೊಳ್ತೀವಿ. ಬಂಧುಗಳೇ, ಈ ಪಾದಯಾತ್ರೆ ಉದ್ದೇಶ ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಹೋರಾಟಕ್ಕಾಗಿನ ಹೋರಾಟವನ್ನು ಮಾಡ್ತದೆ. ಪರಿಶಿಷ್ಟ ಜಾತಿಯಲ್ಲಿರೋ 100 ಮಂದಿ ಜಾತಿ ಸೇರಿಸಿಬಿಟ್ಟು ಇವತ್ತು ಅಸ್ಪೃಶ್ಯ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಎನ್ ರಾಜ್ಯ ಇರುವಂತಹ ಸಂದರ್ಭದಲ್ಲಿ 1986ರಲ್ಲಿ 22 ಶಾಸಕರು ನ್ಯಾಯಮೂರ್ತಿ ಸದಾಶಿವರವರು ಈ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟು 2012ರಲ್ಲಿ ಕೊಟ್ಟರು. 2012ರಿಂದ 2024 ಆದರೂ ಕೂಡ ನಮ್ಮಲ್ಲಿ ಆಡ್ತಕ್ಕಂಥ ಸರ್ಕಾರಗಳು ಈ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತಾನೆ, ಹಾಗೆ ಕಟ್ಟು ಮೂಟೆ ಕಟ್ಟಿ ಕೆಳಗಡೆ ಹಾಕೊಂಡಿದ್ದಾರೆ. ಹಾಗಾಗಿ ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ ಸದಾಶಿವ ವರದಿಯನ್ನ ಅಂಗೀಕರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ವಿ. ಮತ್ತೆ ನಾವು ಹರಿಹರದ ಪ್ರೊಫೆಸರ್ ಡಿ ಕೃಷ್ಣಪ್ಪ ಸಮಾಧಿ ಸ್ಥಳದಿಂದ ನಾವು ಬೆಂಗಳೂರಿನಲ್ಲಿ 11ನೇ ತಾರೀಕು ನಾವು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶಗೊಳ್ತಾ ಇದ್ದೀವಿ. ನಾವು ನಮ್ಮ ಸರ್ಕಾರ ಏನು ಆಳ್ತಾ ಇದೆ, ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳಿಗೆ ನಾವು ಒಂದು ಬೇಡಿಕೆಯನ್ನು ಇಟ್ಟು ಆಗ್ರಹಿಸ್ತಾ ಇದ್ದೀವಿ. ಸದಾಶಿವ ಆಯೋಗದ ವರದಿಯನ್ನು ಅಂಗೀಕರಿಸಿ ತಕ್ಷಣವೇ ಕೇಂದ್ರಕ್ಕೆ ಕಳಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಉದಾಸೀನ ಮಾಡಿದಲ್ಲಿ ಸರ್ಕಾರ ಗಂಟು ಊಟ ಕಟ್ಕೊಂಡು ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಕೂಡ ನಾವೆಲ್ಲ ಸಂಘಟನೆಯ ಮುಖಂಡರು ನಾವು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸರ್, ಸದಾಶಿವ ಆಯೋಗ ಅಂತ ಹೇಳಿ